हेलो फ्रेंड्स, वेलकम बैक टू के ए नीलू कुकिंग। फ्रेंड्स, टुडे टेस्टी रेसिपी बंदूँ स्वीट कॉर्न पुलाव राइस। तुम्बा बेगा हागे टेस्टी ना इतर पुलाव मोबाइल हागे तुम्बा तुम्बा चेनागिरुत्ते। मक्कलिगे दोड्डोरिगे लंच बॉक्स आगली इल्लांद्रे आवागावाग टेस्टी ना एनादरू सिंपल आगे ऊट माडबेकु अंद्रे ई रेसिपी अंतू परफेक्ट आगि सेट आगुत्ते। सो ई टेस्टी एम्मे आगिरुवंत स्वीट कॉर्न पुलावन हेगे माडोदु अंत नोड्कोळ्ळोण। फस्ट स्वीट कॉर्न पुलाव मोदे ना अक्की नेकोगे अदी नानी अक्की 15-20 मिनिट्स नेकी आनंदर स्टव मेले कुर की कुरे एणे अथवा तुप हाकोबू आयिल बीसमेलिए पलावेले एर चके मत पलाव एर या नाक्रद लवंग मत का मेणु स्वल्प मत सोंप स्वल हाकी शाही जीरा स्वल्प हाकोली साकु। ಒಂದು 30 ಸೆಕೆಂಡ್ ಇದನ್ನ ಫ್ರೈ ಮಾಡ್ಕೊಂಡ್ರೆ ಸಾಕು, ಸಿಮ್ಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ. ಅನಂತರ ಇದಕ್ಕೆ ಒಂದು 5-6 ಹಸಿ ಮೆಣಸಿನಕಾಯಿ ನೀತಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಅಷ್ಟು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಬಿಟ್ಟು ಈಗ ಅದಕ್ಕೆ ಒಂದು ಈರುಳ್ಳಿನ ರೀತಿ ಸಣ್ಣಕ್ಕೆ ಉದ್ದದ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು. ಇದು ಸ್ವಲ್ಪ ಫ್ರೈ ಆದಮೇಲೆ ಹೀಗೆ ಇದಕ್ಕೆ ತರಕಾರಿನ ಹಾಕೊಂತ ಇದೀವಿ. ಅರ್ಧ ಕಪ್ನಷ್ಟು ಕ್ಯಾರೆಟು, ಅರ್ಧ ಕಪ್ನಷ್ಟು ಬೀನ್ಸು, ಒಂದು ಕಾಲು ಕಪ್ನಷ್ಟು ಮೀಡಿಯಂ ಸೈಜ್ ಆಲೂಗಡ್ಡೆ, ಮತ್ತೆ 1 ಕಪ್ನಷ್ಟು ಸ್ವೀಟ್ ಕಾರ್ನ್ ಹಾಕೋಂತ ಇದೀವಿ. ಸ್ವೀಟ್ ಕಾರ್ನ್ ಸ್ವಲ್ಪ ಜಾಸ್ತಿ ಹಾಕೋಬೇಕು. ಅನಂತರ ಇದಕ್ಕೆ ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದು 3-4 ಮಿನಿಟ್ಸ್ ಹಾಗೆ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ. ಮತ್ತೆ ನೀವು ಇಲ್ಲಿ ಹಸಿ ಬಟಾಣಿ ಅಥವಾ ಬೇರೆ ತರಕಾರಿ ಇಷ್ಟ ಇದ್ದರೆ ಹಾಕೋಬೋದು. ಮತ್ತೆ ಈಗ ಇದನ್ನು ನೋಡಿ, ಈ ರೀತಿ ಸಾಫ್ಟ್ ಆಗೋಗಂಟ ಚೆನ್ನಾಗಿ ಸಾಫ್ಟ್ ಆಗಿ ಫ್ರೈ ಮಾಡ್ಕೊಳ್ಳಿ. ಈವಾಗ ಇದಕ್ಕೆ ನಾವು ಅಕ್ಕಿನ ನೆನೆಸಿದ್ವಲ್ಲ ಆ ಅಕ್ಕಿನ ಹಾಕೋಂತ ಇದೀವಿ. ನಾನಿಲ್ಲಿ 3 ಕಪ್ನಷ್ಟು ನಾರ್ಮಲ್ ರೈಸ್ನ ತೊಗೊಂಡಿದ್ದೀನಿ. ನೀವು ಬಾಸ್ಮತಿ ರೈಸ್ ಬೇಕಂದ್ರೂ ತೊಗೋಬೋದು. ಆನಂತರ ಇದನ್ನು ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ಹೀಗಿದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೋಂತ ಇದ್ದೀನಿ. ನೀವು ಬೇಕಂದ್ರೆ ಇನ್ನು ಪುದೀನ ಸೊಪ್ಪಿದ್ರೆ ಕೂಡ ಹಾಕೋಬೋದು, ಇನ್ನೂ ಚೆನ್ನಾಗಿರುತ್ತೆ. ಹೀಗಿದಕ್ಕೆ ಬಿಸಿ ನೀರನ್ನು ಹಾಕ್ತಾ ಇದ್ದೀನಿ. 3 ಕಪ್ಗೆ 6 ಕಪ್ಪಷ್ಟು ಬಿಸಿ ನೀರನ್ನು ಹಾಕೋಂತ ಇದ್ದೀನಿ. ಹೀಗೆ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಉಪ್ಪು ನೋಡ್ಕೊಳ್ಳಿ, ಸಾಕಾಗಿದೆಯಾ ಇಲ್ವಾ ಅಂತಂದ್ಬಿಟ್ಟು. ಸಾಕಾಗಿಲ್ಲ ಅಂದರೆ ಇನ್ನು ಸ್ವಲ್ಪ ಹಾಕ್ಕೊಳ್ಳಿ. ಹೀಗೆ ಇದಕ್ಕೆ ಅರ್ಧ ನಿಂಬೆಯನ್ನು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ, ಅರ್ಧ ನಿಂಬೆಯನ್ನು ಸಾಕಾಗುತ್ತೆ ಇದಕ್ಕೆ. ಮತ್ತು ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ಒಂದು 2 ವಿಸಿಲ್ಸ್ ಹಾಕ್ಕೊಂಡ್ರೆ ಸಾಕು. 2 ವಿಸಿಲ್ಸ್ ಆದಮೇಲೆ ಕುಕ್ಕರೆಲ್ಲನೂ ಪೂರ್ತಿ ಕಂಪ್ಲೀಟಾಗಿ ಕೂಲ್ ಆಗಿದೆ. ಈಗ ಲಿಡ್ನ ಓಪನ್ ಮಾಡಿ ನೋಡೋಣ. ಸೊ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಹಾಗೆ ಎಷ್ಟು ಸೂಪರ್ ಟೇಸ್ಟಿಯಾಗಿರುವಂತಹ ಸ್ವೀಟ್ ಕಾರ್ನ್ ಪುಲಾವ್ ರೆಸಿಪಿ ರೆಡಿಯಾಗಿದೆ. ಸೊ ಇದನ್ನು ನೀವು ಬಿಸಿ ಬಿಸಿಯಾಗಿ ವೆಜ್ ಕುರ್ಮಾ ಜೊತೆ ಅಥವಾ ಏನಾದರೂ ಮಸಾಲ ಗ್ರೇವಿ ಜೊತೆ ಅಥವಾ ಮೊಸರು ಬಜ್ಜಿ ಜೊತೆ ಕೂಡ ತಿನ್ಕೋಬೋದು. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ, ಹಾಗೆ ದೊಡ್ಡವರು ಕೂಡ ಅಷ್ಟೇ ಚೆನ್ನಾಗಿ ತಿಂತಾರೆ. ಸೊ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ, ಹಾಗೆ ಎಲ್ಲರಿಗೂ ರುಚಿ ತೋರಿಸಿ ಯಾವ ಥರ ಇದೆ ಅಂತಂದ್ಬಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರಿಬೇಡಿ. ಮತ್ತು ನಿಮಗೆ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಮತ್ತಷ್ಟು ಟೇಸ್ಟಿ ಆ್ಯಂಡ್ ಕ್ವಿಕ್ ರೆಸಿಪೀಸ್ಗಾಗಿ KA ನೀಲು ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.